ರಾಷ್ಟ್ರೀಯ ಸೈನಿಕ ಸ್ಮಾರಕ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಆಯೋಜಿಸಿರುವ ವಿಜಯ ದಿವಸ ಸಮಾರಂಭದಲ್ಲಿ ಉಪಸ್ಥಿತರಿಂದ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರೇ, ನಿರ್ದೇಶಕರಾದಂತಹ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರೇ, ಸಂಸದರಾದಂತಹ ರಾಜೀವ್ ಚಂದ್ರಶೇಖರ್ ಅವರೇ, ಶಂಕರ್ ಪಾಟೀಲ್ ರಾಜಕೀಯ ಕಾರ್ಯದರ್ಶಿ ಅವರೇ, ಯೋಧರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಯೋಧರ ತ್ಯಾಗ ಬಲಿದಾನದ ಪ್ರತೀಕವಾದ ವಿಜಯ ದಿವಸದ ಈ ಸಮಾರಂಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಪಾಲ್ಗೊಂಡಿದ್ದೇನೆ. ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಜೀವವನ್ನು ಸಮರ್ಪಿಸಿಕೊಂಡ ಭಾರತೀಯ ಯೋಧರ ಶೌರ್ಯ ಹಾಗೂ ತ್ಯಾಗಕ್ಕೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ. 1971 ಪಾಕಿಸ್ತಾನದ ವಿರುದ್ದ ನಮ್ಮ ಯೋಧರ ವಿಜಯವನ್ನು ಸ್ಮರಿಸುವುದೇ ವಿಜಯ ದಿವಸದ ಉದ್ದೇಶ. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ನಮ್ಮ ಗಡಿಗಳನ್ನು ಕಾಯುತ್ತಾ ನಮ್ಮನ್ನು ಸಂರಕ್ಷಿಸುವ ಭಾವವನ್ನು ಮೂಡಿಸ್ತಾ ಇದೆ. ಭಾರತದಲ್ಲಿನ ಸಶಸ್ತ್ರ ಪಡೆಗಳು ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಪ್ರಾದೇಶಿಕ ಸಂಸ್ಕೃತಿಯನ್ನು ಕಾಪಾಡುವ ಶಕ್ತಿಯ ಆಧಾರ ಸ್ತಂಭವಾಗಿದೆ. ಸೇನಾ ಪಡೆಗಳಿಂದ ದೇಶದ ಗಡಿಗಳಲ್ಲಿ ಶಾಂತಿ, ಪೊಲೀಸ್ ವ್ಯವಸ್ಥೆಯಿಂದ ದೇಶದ ಆಂತರಿಕ ಶಾಂತಿ ಸಾಧ್ಯವಾಗಿದೆ. 1999 ಪ್ರತಿಕೂಲ ಹವಾಮಾನದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಸೆಣಸಿ ಕಾರ್ಗಿಲ್ ಅನ್ನು ಮತ್ತೆ ವಶಪಡಿಸಿಕೊಂಡ ಸೈನಿಕರ ಶೌರ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ ಬಯಸುತ್ತೇವೆ. ಪ್ರವಾಹ, ಭೂಕಂಪ, ಸುನಾಮಿಯಂತಹ ವಿಪತ್ತಿನ ಸಮಯದಲ್ಲಿ ದೇಶದ ನಾಗರಿಕರ ರಕ್ಷಣೆಗೆ ಧಾವಿಸುವ ಶಸ್ತ್ರಪಡೆಗಳ ಭಕ್ತಿ, ಸಮರ್ಪಣೆ ಹಾಗೂ ಬದ್ಧತೆ ಅನುಕರಣೀಯವಾದಂಥದ್ದು. ಭಾರತೀಯ ಸೈನ್ಯದಲ್ಲಿ ಕರ್ನಾಟಕದ ಪರಂಪರೆ ಉಜ್ವಲವಾಗಿದೆ. ಇಬ್ಬರು ಜನರಲ್ಗಳನ್ನು, ಒಬ್ಬರು ಫೀಲ್ಡ್ ಮಾರ್ಷಲ್ಗಳನ್ನು, ಅಸಂಖ್ಯ ಸೇನಾಧಿಕಾರಿಗಳನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದ ಹೆಮ್ಮೆಯನ್ನು ಕಾಣಲು ಕರ್ನಾಟಕ. ಕರ್ನಾಟಕ ತನ್ನ ಶೌರ್ಯವಂತ ಪುತ್ರರನ್ನು ಎಂದು ಮರೆಯಲಾರರು. ವೀರ ಸೈನಿಕರ ಕುಟುಂಬದವರು ಯೋಗಕ್ಷೇಮ ಮತ್ತು ರಕ್ಷಣೆಗೆ ಪ್ರತ್ಯೇಕವಾದ ಇಲಾಖೆಯನ್ನು ಹೊಂದಿದ್ದೇವೆ. ಹುತಾತ್ಮ ಯೋಧರ ಮತ್ತು ಮಾಜಿ ಸೈನಿಕರಾಗುವವರ ಕುಟುಂಬಗಳ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ಮಾಜಿ ಸೈನಿಕರ ಕಲ್ಯಾಣ ಮತ್ತು ತರಬೇತಿ ಸಂಸ್ಥೆ ಹಾಗೂ ಸಮುದಾಯ ಮನಸ್ತಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹುತಾತ್ಮ ಯೋಧರ ಕುಟುಂಬಗಳಿಗೆ ನನ್ನೊಂದು ಆಶ್ವಾಸನೆ, ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮ ಸುಖ ದುಃಖಗಳು ನಾವು ಸಮಾನ ಭಾಗಿಗಳಾಗಿರುತ್ತೇವೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಧೀರರ ಪರಂಪರೆಯನ್ನು ಮುಂದುವರೆಸುವ ಪಣ ತೊಡೋಣ ಎಂದು ಹೇಳಿ ಸೇನಾಪಡೆಗಳನ್ನು ಗೌರವ ಸಮರ್ಪಣೆಯನ್ನು ಮಾಡುತ್ತಾ, ಮತ್ತೆ ಯಾರು ನಮ್ಮ ಬಂಧುಗಳಿಗೆ ನಾವು ಸವಲತ್ತನ್ನು ಕೊಡ್ತಾ ಇದ್ದ ಅವರಿಗೆ 1 ಕೋಟಿವರೆಗೂ ಹಣವನ್ನು ವಿಸ್ತರಣೆ ಮಾಡ್ತಾ ಇದ್ದೇವೆ. ಎಂಐಸಿಯ ಕೃತಿ ಚಕ್ರ 12,000 ರಿಂದ 50,000, ವೀರಚಕ್ರ ಶೌರ್ಯ ಚಕ್ರ 25,000, ಸೇನಾ ಮೆಡಲ್ ಗ್ಯಾಲೆಂಟ್ರಿ ಮೆನ್ಷನ್ ಆಫ್ ಡಿಸ್ಪ್ಯಾಚ್ 2,15,000. ಸೊ ಇದೆಲ್ಲವನ್ನ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೆ. ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಭರವಸೆಯನ್ನು ಮತ್ತೊಮ್ಮೆ ಕೊಟ್ಟು ತಮ್ಮಿಂದ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.